ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಎಂದು ನಾನು ಭಾವಿಸುತ್ತಾ ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ಮೌನೇಶ್ ಬಡಿಗೇರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಎಂಟನೆಯ ತರಗತಿಗೆ ಸಂಬಂಧಿಸಿದಂತೆ ಪಠ್ಯಪೂರಕ ಅಧ್ಯಾಯ ಒಂದು ಕಟ್ಟುವೆವು ನಾವು ಎಂಬ ಪದ್ಯದಲ್ಲಿ ಬರುವಂತಹ ಈ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಪದ್ಯದಲ್ಲಿ ಬರುವಂತಹ ಪ್ರಶ್ನೋತ್ತರಗಳು ಯಾವುವು ಮತ್ತು ಯಾವ ಪ್ರಶ್ನೆಗೆ ಯಾವ ಉತ್ತರ ಬರೆಯಬೇಕು ಹೇಗೆ ಬರೆಯಬೇಕು ಅನ್ನೋದನ್ನು ನಾನು ಈ ತರಗತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಮೊದಲನೆಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಯಾವುದು ಬತ್ತಿ ಹೋಗುವ ಮುನ್ನ ಹೊಸನಾಡೊಂದನ್ನು ಕಟ್ಟಬೇಕು ಇದಕ್ಕೆ ಉತ್ತರ ಕನ್ನಡ ನಾಡನ್ನು ಕಟ್ಟುವ ಉತ್ಸಾಹ ಸಾಹಸಗಳ ಅಲೆಗಳಿಂದ ಅಲ್ಲೋಲ್ಲ ಕಲ್ಲೋಲ್ಲವಾದ ಸಾಗರವು ಬತ್ತಿ ಹೋಗುವ ಮುನ್ನ ಹೊಸನಾಡೊಂದನ್ನು ಕಟ್ಟಬೇಕು ಎರಡನೆಯ ಪ್ರಶ್ನೆ ನಮ್ಮೆದೆಯ ಕಾಮದೇನು ಯಾವುದು ಉತ್ತರ ನಮ್ಮೆದೆಯ ಕಾಮ ಕನಸುಗಳೇ ಕಾಮದೇನು ನಮ್ಮೆದೆಯ ಕನಸುಗಳೇ ಕಾಮದೇನು ಮೂರನೆಯ ಪ್ರಶ್ನೆ ನಮ್ಮ ಸುತ್ತಲೂ ಇರುವ ಕಂದಕಗಳಾವವು ಉತ್ತರ ನಮ್ಮ ಸುತ್ತಲೂ ಜಾತಿ ಮತ ಭೇದಗಳು ಭೇದಗಳ ಕಂದಕಗಳಿವೆ ನಾಲ್ಕನೆಯ ಪ್ರಶ್ನೆ ಕೋಟೆಗೋಡೆಗೆ ಮೆಟ್ಟಲುಗಳು ಯಾವುದು ಕೋಟೆಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಲುಗಳು ಐದನೆಯ ಪ್ರಶ್ನೆ ಕವಿ ಯಾರಿಗೆ ವಿಳೆಯ ವಿಳೆಯವನ್ನು ಕೊಡುವೆನೆಂದಿದ್ದಾರೆ ಉತ್ತರ ತಡೆವವರು ಒಡೆವವರು ಕೆಟ್ಟದ್ದನ್ನು ಮಾತನಾಡುವವರು ಕೆಡುಕಣ್ಣು ಬಯಸುವವ ಜನರಿಗೆ ವಿಳೆಯನ್ನು ಕೊಡುವೆನೆಂದು ಕವಿ ಹೇಳಿದ್ದಾರೆ ಆರನೆಯ ಪ್ರಶ್ನೆ ಹೊಸನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವುವು ಉತ್ತರ ಹೊಸನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಎಲ್ಲರೂ ತೊಡಕುಗಳ ಒಡಕುಗಳ ಬಿಡಿಸಿಕೊಂಡು ಹೊರಡುವೆವು ಎಲ್ಲರೂ ಒಗ್ಗಟ್ಟಾಗಿ ಹೊಸನಾಡನ್ನು ಕಟ್ಟುವೆವು ವೀರ ಯುವಜನದ ಉತ್ಸಾಹದ ಆರಾಟಕ್ಕೆ ಆಕಾಶವೇ ಗಡಿ ಅಂದರೆ ಉತ್ಸಾಹಕ್ಕೆ ಕೊನೆ ಎನ್ನುವುದೇ ಇಲ್ಲ ಅದಕ್ಕೆ ತಡೆಯಾಗಲು ಎಂದಿಗೂ ಬಿಡುವುದಿಲ್ಲ ಯಾರಾದರೂ ತಡೆಯುವವರು ಒಡೆಯುವವರು ಕೆಟ್ಟದ್ದನ್ನು ಬಗೆಯುವವರು ತಡೆಯುವವರು ಬನ್ನಿರೋ ಒಡೆಯುವವರು ಬನ್ನಿರೋ ಕೆಡೆ ನುಡಿಯುವ ಕೆಡೆ ಬಗೆವ ಕೆಡಕು ಜನರೇ ಬನ್ನಿ ಎಂದು ಕವಿ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಇಷ್ಟು ಈ ಕಟ್ಟುವೆವು ನಾವು ಎಂಬ ಪದ್ಯದಲ್ಲಿ ಬರುವಂಥ ಪ್ರಶ್ನೋತ್ತರಗಳು ಈಗ ನಾವು ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಕರ್ನಾಟಕದ ಪ್ರಥಮಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾಕೆಂದರೆ ಇದು ನಾಡನ್ನು ನಮ್ಮ ಕರ್ನಾಟಕ ನಾಡನ್ನು ಯಾವ ರೀತಿ ಕಟ್ಟಬೇಕು ಯಾವ್ಯಾವ ರೀತಿ ಕಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಂಡಿದ್ವಿ ಈಗ ಕರ್ನಾಟಕದ ಪ್ರಥಮಗಳು ಏನಂತ ನಾವು ತಿಳಿದುಕೊಳ್ಳೋದು ಒಳ್ಳೆಯದು ಕರ್ನಾಟಕದ ಮೊದಲ ರಾಜ್ಯಪಾಲ ಕರ್ನಾಟಕದ ಮೊದಲ ರಾಜ್ಯಪಾಲ ಜಯಚಾಮರಾಜೇಂದ್ರ ಒಡೆಯರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಕರ್ನಾಟಕದಿಂದ ಆಯ್ಕೆಯಾದ ಮೊದಲ ಪ್ರಧಾನಿ ಕರ್ನಾಟಕದಿಂದ ಆಯ್ಕೆಯಾದ ಮೊದಲ ಪ್ರಧಾನಿ ಎಚ್ ಡಿ ದೇವೇಗೌಡ ಕನ್ನಡದ ಮೊದಲ ವರ್ಣಚಿತ್ರ ಕನ್ನಡದ ವರ್ ಮೊದಲ ವರ್ಣಚಿತ್ರ ಶಿಲ್ಪಿ ಜಕಣಾಚಾರಿ ಲೋಕಸಭೆ ಅಧ್ಯಕ್ಷರಾದ ಮೊದಲ ಕನ್ನಡಿಗ ಕೆ ಎಸ್ ಹೆಗಡೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಕನ್ನಡದ ಗಾಯಕ ಶಿವಮೊಗ್ಗ ಸುಬ್ಬಣ್ಣ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ವಿ ಶಾಂತಾರಾಮ್ ಇವರು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕರ್ನಾಟಕವನ್ನು ಆಳಿದ ಮೊದಲ ರಾಜ್ಯವಂಶ ಕದಂಬರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ ಮೈಸೂರು ಸಂಸ್ಥಾನದ ಮೊದಲ ದಿವಾನರು ದಿವಾನ ಪೂರ್ಣಯ್ಯ ಲೋಕಸಭೆಯಲ್ಲಿ ಕನ್ನಡದಲ್ಲಿ ಮಾತನಾಡಿದ ಮೊದಲ ಕನ್ನಡಿಗ ಜೆ ಎಚ್ ಪಟೇಲ್ ಕರ್ನಾಟಕದ ಮೊದಲ ಸಂಚಾರಿ ಗ್ರಂಥಾಲಯ ಕುವೆಂಪು ಸಂಚಾರಿ ಗ್ರಂಥಾಲಯ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಬೇಡರ ಕಣ್ಣಪ್ಪ ಕರ್ನಾಟಕದಿಂದ ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದ ಮೊದಲ ಕನ್ನಡಿಗ ಬಿಡಿ ಜತ್ತಿ ಇಷ್ಟು ನಾವು ಈ ಕರ್ನಾಟಕದ ಪ್ರಥಮಗಳು ಕರ್ನಾಟಕದ ಪ್ರಥಮರು ಅನ್ನೋದ್ರ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿದುಕೊಂಡೆವು ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠ ಆಗಲಿ ಅಥವಾ ಪದ್ಯದ ಬಗ್ಗೆ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸೋಣ ಧನ್ಯವಾದಗಳು